to you by Nandini, milk that millions love. ಏಪ್ರಿಲ್ನಲ್ಲಿ ಮಿಸ್ ಆದ ರಚಿತಾ ರಾಮ್. ಚಿರಂಜೀವಿ ಸರ್ಜಾ ಹಾಗೂ ರಚಿತಾ ರಾಮ್ ಅಭಿನಯದ ಏಪ್ರಿಲ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ. ರಚಿತಾ ರಾಮ್ ಮಿಸ್ಸಿಂಗ್ ಆಗಿದ್ದಾರೆ ಎಂದು ಆಕೆಯ ಭಾವಚಿತ್ರ ತೋರಿಸುತ್ತಿರುವ ಚಿರು. ರಚಿತಾ ರಾಮ್ ಮಗುವೊಂದು ಮಿಸ್ಸಿಂಗ್ ಎಂದು ತೋರಿಸುತ್ತಿರುವ ಚಿತ್ರವನ್ನು ಒಳಗೊಂಡ ಪೋಸ್ಟರ್ ಕುತೂಹಲ ಕೆರಳಿಸಿದೆ. ಕತೆ ಚಿತ್ರಕತೆ ಬರೆದು ಮೊದಲ ಬಾರಿಗೆ ನಿರ್ದೇಶಕರಾಗುತ್ತಿರುವ ಸತ್ಯರಾಯಲ ಮೊದಲ ಬಾರಿಗೆ ಸಸ್ಪೆನ್ಸ್ ಜಾನರ್ನ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಏಪ್ರಿಲ್ ಎಂಬ ಟೈಟಲ್ ಚಿತ್ರವೊಂದರಲ್ಲಿ ಬರುವ ಪಾತ್ರದಾಗಿದೆ. ಇಲ್ಲಿಯವರೆಗೂ ಮಾಡಿರದ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಚಿರಂಜೀವಿ ಸರ್ಜಾ ಕಾಣಿಸಿಕೊಂಡರೆ ನಿರ್ದೇಶಕರು ರಚಿತಾ ರಾಮ್ ಪಾತ್ರವನ್ನು ಇನ್ನೂ ಸಸ್ಪೆನ್ಸ್ನಲ್ಲಿಯೇ ಉಳಿಸಿದ್ದಾರೆ. ನಾಲ್ಕು ಹಾಡುಗಳಿಗೆ ಸಚಿನ್ ಬಸ್ರು ಸಂಗೀತ ಸಂಯೋಜಿಸಿದ್ದಾರೆ. ಏಪ್ರಿಲ್ಗೆ ಛಾಯಾಗ್ರಾಹಕರಾಗಿ ಗಿರೀಶ್ ಆರ್ ಗೌಡ, ಎಡಿಟರ್ ಆಗಿ ಪ್ರತೀಕ್ ಶೆಟ್ಟಿ, ಸಂಭಾಷಣೆಗಾರರಾಗಿ ಹರೀಶ್ ಕೆಲಸ ಮಾಡಲಿದ್ದಾರೆ. ನಾರಾಯಣ ಬಾಬು ಸ್ವತಂತ್ರವಾಗಿ ಹರಿಚರಣ್ ಆರ್ಟ್ಸ್ ಮುಖಾಂತರ ಬಂಡವಾಳ ಹೂಡುತ್ತಿದ್ದಾರೆ. ಏಪ್ರಿಲ್ ಟೈಟಲ್ನ ಚಿತ್ರ ಡೈರೆಕ್ಟರ್ ಸತ್ಯ ಅವರ ಪ್ಲಾನ್ ಪ್ರಕಾರವೇ, ಆದರೆ ಏಪ್ರಿಲ್ನಲ್ಲಿ ತೆರೆ ಕಾಣುವುದು ಸೂರ್ಯನಷ್ಟೇ ಸತ್ಯ. ದರ್ಶನ್ನಿಂದ ಬಂಪರ್. ಧನ್ವೀರ್ ಅಭಿನಯದ ಬಜಾರ್ ಚಿತ್ರವು 2017 ಸಂಕ್ರಾಂತಿ ಹಬ್ಬದಂದು ಮುಹೂರ್ತ ಆಚರಿಸಿಕೊಂಡಿತು. ಅದೇ ಶುಭ ದಿನ ಅಂದರೆ 2020 ಸಂಕ್ರಾಂತಿಯಂದು ಮತ್ತು ನಿರ್ದೇಶಕ ಹರಿಸಂತೋಷ್ ಅವರ ಹುಟ್ಟುಹಬ್ಬದಂದು ಎರಡನೇ ಸಿನಿಮಾ ಬಂಪರ್ ಮೊದಲ ದೃಶ್ಯಕ್ಕೆ ದರ್ಶನ್ ಕ್ಲಾಪ್ ಮಾಡಿ ಶುಭ ಹಾರೈಸಿದ್ದಾರೆ. ಅರುಣ್ ಬರೆದ ಕತೆಗೆ ಕಾಲೇಜ್ ಕುಮಾರ್ ಖ್ಯಾತಿಯ ಹರಿಸಂತೋಷ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಪಾಸಿಟಿವ್ ಅಂಶಗಳನ್ನು ಕಮರ್ಷಿಯಲ್ ರೂಪದಲ್ಲಿ ತೋರಿಸುವ ಇರಾದೆ ಹರಿಯವರದ್ದು. ಇದರ ಜೊತೆಗೆ ಭಾವನೆಗಳು, ಪ್ರೀತಿ ಜೊತೆಗೆ ಜಬರ್ದಸ್ತ್ ಆಕ್ಷನ್ಗಳು ಇರಲಿದೆ. ಅಶಿನೀಶ್ ಲೋಕನಾಥ್ ಸಂಗೀತ, ಪ್ರಶಾಂತ್ ರಾಜ್ ಸಂಭಾಷಣೆ ಒದಗಿಸಿದರೆ ಭರಾಟೆಯನ್ನು ಪ್ರೀತಿಯಿಂದ ನಿರ್ಮಾಣ ಮಾಡಿದ ಸುಪ್ರೀತ್ ಬಿಕೆ ಗಂಗಾಧರ್ ಅವರ ಜೊತೆಗೂಡಿ ನಿರ್ಮಿಸಲಿದ್ದಾರೆ. ಫೆಬ್ರವರಿ ಮಧ್ಯದಲ್ಲಿ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಸಾವನ್ನು ಚರಿತ್ರೆ ಮಾಡಲು ಹೊರಟ ನೀನಾಸಂ ಸತೀಶ್. ಯುವ ನಿರ್ದೇಶಕ ಕೆಎಸ್ ನಂದೀಶ್ ಈ ಬಹುನಿರೀಕ್ಷಿತ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು, ಚೊಚ್ಚಲ ಪ್ರಯತ್ನದ ಟೀಸರ್ ಮೂಲಕ ಸಿನಿ ಪ್ರಿಯರನ್ನು ಸೆಳೆಯಲು ಯಶಸ್ವಿಯಾಗಿದ್ದಾರೆ. ಹುಟ್ಟು ದರಿದ್ರ ಆಗಿದ್ರೂ ಸಾವು ಚರಿತ್ರೆ ಆಗಬೇಕು. ಈ ಖಡಕ್ ಡೈಲಾಗ್ನೊಂದಿಗೆ ನಟ ನೀನಾಸಂ ಸತೀಶ್ ಅಭಿನಯದ ಗೋದ್ರ ಟೀಸರ್ ಆರಂಭವಾಗುತ್ತದೆ. ಸದಾ ವಿಭಿನ್ನ ಸಿನಿಮಾಗಳನ್ನು ನೀಡುವ ಅಭಿನಯ ಚತುರ ಈ ಬಾರಿ ಕೂಡ ಅಭಿಮಾನಿಗಳ ನಿರೀಕ್ಷೆಯನ್ನು ಮೆಟ್ಟಿ ನಿಲ್ಲಲಿದ್ದಾರೆ ಎಂಬುದಕ್ಕೆ ಬಿಡುಗಡೆಯಾದ ಟೀಸರ್ ಸಾಕ್ಷಿ. ಚಂಬಲ್ ಚಿತ್ರದಲ್ಲಿ ಪವರ್ಫುಲ್ ಅಧಿಕಾರಿ ಪಾತ್ರದಲ್ಲಿ ಮಿಂಚಿದ ಸತೀಶ್ ಗೋದ್ರಾ ಸಿನಿಮಾದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ಬಣ್ಣ ಹಚ್ಚಿದ್ದಾರೆ. ಅಂದರೆ ಈ ಸಿನಿಮಾ ಸಾಮಾನ್ಯ ಪತ್ರಿಕೋದ್ಯಮದ ಸುತ್ತ ಸುತ್ತುವ ಕತೆ ಹೊಂದಿರಲಿದೆಯೇ ಅಥವಾ ಹತ್ಯಾಕಾಂಡದ ಕಹಾನಿ ತಿಳಿಸಲಿದೆಯೇ ಎಂದು ಕೇಳಿದರೆ ಖಂಡಿತ ಇಲ್ಲ. ಏಕೆಂದರೆ ಇಲ್ಲಿ ಸತೀಶ್ ಸಮಾಜದಲ್ಲಿ ನಡೆಯುವ ಶೋಷಣೆಯ ವಿರುದ್ಧ ಬಂಡೆದ್ದೇಳುವ ಹೋರಾಟಗಾರನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ಮೋಷನ್ ಪೋಸ್ಟರ್ನಿಂದಲೇ ನಿರೀಕ್ಷೆ ಹುಟ್ಟುಹಾಕಿದ ಗೋದ್ರಾ ಚಿತ್ರತಂಡ ಇದೀಗ ಟೀಸರ್ ಮೂಲಕ ಆ ನಿರೀಕ್ಷೆಯನ್ನು ಡಬಲ್ ಮಾಡಿದೆ. ಈ ಹಿಂದೆ ಮೋಷನ್ ಪೋಸ್ಟರ್ನಲ್ಲಿ ಭಾರತ ಜಾತ್ಯತೀತವಾಗಿಲ್ಲದಿದ್ದರೆ ಅದು ಭಾರತವಲ್ಲ ಎಂಬ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನುಡಿಮುತ್ತಿನೊಂದಿಗೆ ವೀಕ್ಷಕರನ್ನು ಸೆಳೆದಿತ್ತು. ಈ ಬಾರಿ ಇಲ್ಲಿ ಬಲಾಢ್ಯ ಬದುಕಿ ಬಡವ ಮಾತ್ರ ನಿತ್ಯ ಸಾಯ್ತಾನೆ, ಅಂದರೆ ವ್ಯವಸ್ಥೆಯಲ್ಲಿ ದೋಷವಿರಬೇಕು. ಫ್ರೀಡಂ ಯಾವಾಗಲೂ ಫ್ರೀಯಾಗಿ ಸಿಗಲ್ಲ, ರಕ್ತ ಹರಿಸಬೇಕು. ಇಂತಹ ಖಡಕ್ ಡೈಲಾಗ್ಗಳ ಮೂಲಕ ಕಿಚ್ಚು ಹಚ್ಚಿಸಿರುವ ಗೋದ್ರ ಟೀಸರ್ ಪ್ರೇಕ್ಷಕರ ಮನಸೆಳೆಯುತ್ತಿದೆ. ಇನ್ನು ಸ್ಯಾಂಡಿ ಅವರ ಹಿನ್ನೆಲೆ ಸಂಗೀತ ಕೂಡ ಪವರ್ಫುಲ್ ಆಗಿ ಮೂಡಿ ಬಂದಿದ್ದು, ಸತೀಶ್ ಕಾಲೇಜು ವಿದ್ಯಾರ್ಥಿಯಾಗಿ ಹೋರಾಟಗಾರನಾಗಿ ಎರಡು ಶೇಡ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಗೋದ್ರದಲ್ಲಿ ಸತೀಶ್ ನೀನಾಸಂ, ಶ್ರದ್ಧಾ ಶ್ರೀನಾಥ್ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆಯೇ ಅಚ್ಯುತ್ ಕುಮಾರ್ ರಾಜಕಾರಣಿಯಾಗಿ, ವಶಿಷ್ಠ ಸಿಂಹ ವಿದ್ಯಾರ್ಥಿ ಹಾಗೂ ಪೈಲಟ್ ಆಗಿ ಮಿಂಚಿದ್ದಾರೆ. ಸಲಗಕ್ಕೆಯು ಪಿಸ್ಸಾ. ದುನಿಯಾ ವಿಜಯ್ ಮತ್ತು ಡಾಲಿ ಧನಂಜಯ್ ಕಾಂಬಿನೇಷನ್ನ ಸಲಗ ಸಿನಿಮಾದ ಟೀಸರ್ ಅನ್ನು ರಿಯಲ್ ಸ್ಟಾರ್ ಉಪೇಂದ್ರ ರಿಲೀಸ್ ಮಾಡಲಿದ್ದಾರೆ. ಈಗಾಗಲೇ ಲಿರಿಕಲ್ ವಿಡಿಯೋ ಮೇಕಿಂಗ್ ವಿಡಿಯೋದಿಂದಾಗಿ ಸಿನಿಮಾ ಹೈಪ್ ಕ್ರಿಯೇಟ್ ಆಗಿದ್ದು ಟೀಸರ್ಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಉಪೇಂದ್ರ ಅವರು ನಮ್ಮ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಲು ಒಪ್ಪಿಕೊಂಡಿರುವುದು ಸಂತಸದ ವಿಚಾರ. ಮೇಕಿಂಗ್ ವಿಡಿಯೋ ಮತ್ತು ಲಿರಿಕಲ್ ವಿಡಿಯೋಗಿಂತಲೂ ಹೆಚ್ಚಿನ ಖುಷಿಯನ್ನು ಅಭಿಮಾನಿಗಳಿಗೆ ಇದು ನೀಡುತ್ತದೆ. ಅದರ ಬಗ್ಗೆ ಏನನ್ನೂ ಹೆಚ್ಚು ಹೇಳಲು ಸಾಧ್ಯವಿಲ್ಲ. ಇದೇ 19 ಮಧ್ಯರಾತ್ರಿ 12 ರಿಲೀಸ್ ಆಗಲಿದೆ ಎನ್ನುತ್ತಾರೆ ದುನಿಯಾ ವಿಜಯ್. ಕಬ್ಜಾಗಾಗಿ ಸಿಟಿಗೆ ಬಂದ ಮುಂಬೈ ವಿಲನ್. ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾದ ಶೂಟಿಂಗ್ ಬೆಂಗಳೂರಿನಲ್ಲಿ ಶುರುವಾಗಿದ್ದು, ಸಾಹಸ ಸನ್ನಿವೇಶದ ಚಿತ್ರೀಕರಣದ ಮೂಲಕ ಚಿತ್ರಕ್ಕೆ ಚಾಲನೆ ನೀಡಲಾಗಿದೆ. ಈ ಭಾಗದ ಶೂಟಿಂಗ್ನಲ್ಲಿ ಬಾಲಿವುಡ್ನ ಖ್ಯಾತ ಕಳನಟ ಜಾನ್ ಕೋಕೇನ್ ಭಾಗಿಯಾಗಿದ್ದಾರೆ. ಅವರೊಂದಿಗೆ 100 ಹೆಚ್ಚು ಸಹಕಲಾವಿದರು ಕೂಡ ಪಾಲ್ಗೊಂಡಿದ್ದಾರೆ. 1 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸೆಟ್ ಹಾಕಲಾಗಿದ್ದು, ಸಿನಿಮಾದ ಪ್ರಮುಖ ಸನ್ನಿವೇಶವನ್ನು ಸೆರೆ ಹಿಡಿಯಲಾಗುತ್ತಿದೆ ಎಂದು ನಿರ್ದೇಶಕ ಆರ್ ಚಂದ್ರು ತಿಳಿಸಿದ್ದಾರೆ.
ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಏನಿರುತ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸೂರಿ. ಹೌದು, ನಿರ್ದೇಶಕ ಸೂರಿ ಅವರನ್ನ ಈ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಏನಿರುತ್ತದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಕ್ಕೆ, ಈ ಸಿನಿಮಾದಲ್ಲಿ ಮನುಷ್ಯನ ಸಂಬಂಧಗಳಿವೆ, ಒಬ್ಬ ಮನುಷ್ಯ ಸಂಬಂಧಗಳ ನಡುವೆ ಸಿಲುಕಿದಾಗ ಹೇಗೆ ಒದ್ದಾಡುತ್ತಾನೆ ಎಂಬುದರ ತೋರಿಸುವ ಪ್ರಯತ್ನ ಮಾಡಿದ್ದೇನೆ. ಸೀನಾ ಮತ್ತು ದೇವಿ ಎಂಬ ಇಬ್ಬರು ವ್ಯಕ್ತಿಗಳ 6 ವರ್ಷದ ಬದುಕಿನ ವಿವಿಧ ಮಜಲುಗಳು ಚಿತ್ರದಲ್ಲಿವೆ ಎಂದಿದ್ದಾರೆ ನಿರ್ದೇಶಕ ಸೂರಿ. ಆನ್ಲೈನ್ನಲ್ಲಿ ಒಳ ಉಡುಪು ಖರೀದಿ ಮುಜುಗರ ಶಾರುಖ್ ಖಾನ್. ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಆನ್ಲೈನ್ನಲ್ಲಿ ತಮ್ಮ ಒಳ ಉಡುಪುಗಳ ಖರೀದಿ ತುಂಬಾ ಅನ್ಕಂಫರ್ಟಬಲ್ ಭಾವನೆ ಮೂಡಿಸುತ್ತಿದೆಯಂತೆ. ಖ್ಯಾತ ಆನ್ಲೈನ್ ಕಂಪನಿಯೊಂದರ ಮುಖ್ಯಸ್ಥರ ಬಳಿಯೇ ಅವರು ಈ ವಿಷಯ ಹಂಚಿಕೊಂಡಿದ್ದು, ನಾನು ಪುಸ್ತಕ, ದಿನಸಿ ವಸ್ತು ಇತ್ಯಾದಿಗಳೆಲ್ಲವನ್ನು ಆನ್ಲೈನ್ನಲ್ಲಿ ಖರೀದಿಸುತ್ತೇನೆ, ಆದರೆ ನನ್ನ ಅಂಡರ್ವೇರ್ ಅನ್ನು ಮಾತ್ರ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವುದು ಈಗಲೂ ನನಗೆ ಕಂಫರ್ಟಬಲ್ ಅನಿಸಿಲ್ಲ, ಅದು ಹುಡುಗರ ವಿಷಯವಲ್ವೇ ಎಂದು ಶಾರುಖ್ ಖಾನ್ ಹೇಳಿಕೊಂಡಿದ್ದಾರೆ. ವೆಬ್ ಸಿರೀಸ್ ಆದ ಪೊಲಿಟಿಷಿಯನ್. ಡ್ಯಾನಿಶ್ ಶೇಟ್ ನಟನೆಯ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಇದೀಗ ವೆಬ್ ಸಿರೀಸ್ ರೂಪದಲ್ಲಿ ಮೂಡಿ ಬರಲಿದೆ. ಈಗಾಗಲೇ ಸಿನಿಮಾವಾಗಿ ತೆರೆಕೊಂಡು ಯಶಸ್ಸು ಪಡೆದಿರುವ ಈ ಚಿತ್ರದ ಮುಂದುವರಿದ ಭಾಗವಾಗಿ ಈ ವೆಬ್ ಸಿರೀಸ್ ರೆಡಿಯಾಗುತ್ತಿರುವುದು ವಿಶೇಷ. 10 ಕಂತುಗಳ ಈ ಸಿರೀಸ್ನಲ್ಲಿ ರಾಜಕಾರಣದ 10 ಹಲವು ಮುಖಗಳನ್ನು ಪರಿಚಯಿಸಿಕೊಡಲಿದ್ದಾರಂತೆ ನಿರ್ದೇಶಕ ಸಾದಾ ಖಾನ್. ಈಗಾಗಲೇ ಸದ್ದಿಲ್ಲದೆ ಚಿತ್ರೀಕರಣಕ್ಕೆ ಮುಹೂರ್ತ ಕೂಡ ನಡೆದಿದೆಯಂತೆ. ನಟಿ ವಿದ್ಯಾಬಾಲನ್ ಈಗ ಫಾರೆಸ್ಟ್ ಆಫೀಸರ್. ಹೆಣ್ಣು ಹುಲಿ ಅವನಿಯನ್ನು ಗುಂಡಿಟ್ಟು ಕೊಂದ ಪ್ರಕರಣದ ಕಥೆ ಇರುವ ಸಿನಿಮಾವೊಂದರಲ್ಲಿ ಬಾಲಿವುಡ್ ನಟಿ ವಿದ್ಯಾಬಾಲನ್ ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದ ಮುಖ್ಯ ಭೂಮಿಕೆಗೆ ಸ್ಟ್ರಾಂಗ್ ಆಗಿರುವ ಮತ್ತು ಅದ್ಭುತ ನಟನಾ ಕೌಶಲ್ಯವಿರುವ ನಟಿಯೊಬ್ಬರು ಬೇಕಿತ್ತು. ಅದಕ್ಕಾಗಿ ಚಿತ್ರತಂಡವು ವಿದ್ಯಾಬಾಲನ್ನು ಸಂಪರ್ಕಿಸಿ ಈ ಚಿತ್ರದ ಕಾನ್ಸೆಪ್ಟ್ ವಿದ್ಯಾರಿಗೆ ಇಷ್ಟವಾಯಿತಂತೆ. ಇಂತಹ ಪಾತ್ರವನ್ನು ಅವರು ಈ ಹಿಂದೆ ಮಾಡಿಲ್ಲ, ಅದಕ್ಕಾಗಿ ಅವರು ಒಪ್ಪಿಕೊಂಡರು ಎಂದು ಮೂಲವೊಂದು ತಿಳಿಸಿದೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.